बाडिगोदा बेट्टद हु कार्यक्रम के निमगे एल्लरिगू स्वागत नानु प्रसाद सैंडलवुड पालिगे शुक्रवार करळ दिनवागि मारपट्टिदे आरोग्य कारणदिंद इंदु अक्टोबर 29 रंदु मुंजाने आस्पत्रेगे दाखलागिद्द पुनीत राजकुमार अल्लिगे मृतपट्टिद्दारे ಅವರಿಗೆ 46 ವರ್ಷ ವಯಸ್ಸಾಗಿತ್ತು ಈ ಮೂಲಕ ಕೋಟ್ಯಾಂತರ ಅಭಿಮಾನಿಗಳನ್ನು ಅವರು ಅಗಲಿದ್ದಾರೆ ಈ ಗಾಯಕಿ ಪುನೀತ್ ರಾಜ್ಕುಮಾರ್ ಅವರು ಮೃತಪಟ್ಟಿರೋದು ಸ್ಯಾಂಡಲ್ವುಡ್ ಪಾಲಿಗೆ ನಿಜಕ್ಕೂ ಶಾಕ್ ಆಗಿದೆ ಶುಕ್ರವಾರ ಬೆಳಗ್ಗೆ ಜಿಮ್ನಲ್ಲಿ ವರ್ಕೌಟ್ ಮಾಡುವಾಗ ಪುನೀತ್ ರಾಜ್ಕುಮಾರ್ ಅವರಿಗೆ ಆರೋಗ್ಯ ಸಮಸ್ಯೆ ಉಂಟಾಗಿತ್ತು ಹೃದಯಕ್ಕೆ ಸಂಬಂಧಿಸಿದ ಸಮಸ್ಯೆ ಕಾಣಿಸಿಕೊಂಡಿದೆ ಅಂತ ಹೇಳಲಾಗ್ತಿತ್ತು ನಂತರ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆದರೆ ಅವರು ಆಸ್ಪತ್ರೆಯಿಂದ ಹೊರಬರಲೇ ಇಲ್ಲ ಸ್ಯಾಂಡಲ್ವುಡ್ನ ಖ್ಯಾತ ನಟ ಪುನೀತ್ ರಾಜ್ಕುಮಾರ್ ಇಂದು ನಿಧನರಾದರು ತೀರಾ ಮೊನ್ನೆಯವರೆಗೆ ಸಮಾರಂಭದಲ್ಲಿ ಭಾಗವಹಿಸಿ ಆರೋಗ್ಯವಾಗಿಯೇ ಇದ್ದ ಪುನೀತ್ ಈಗಿಲ್ಲ ಅನ್ನೋದನ್ನು ಅರಗಿಸಿಕೊಳ್ಳಲು ಕೇವಲ ಅವರ ಕುಟುಂಬ ಚಿತ್ರರಂಗ ಅಷ್ಟೇ ಅಲ್ಲ ಇಡೀ ಕರ್ನಾಟಕದ ಜನತೆಗೆ ಕಷ್ಟವಾಗ್ತಿದೆ ದೊಡ್ಡಮನೆಯ ಕಿರಿಯ ಕುಡಿ ಪುನೀತ್ ರಾಜ್ಕುಮಾರ್ ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಮೃತಪಟ್ಟಿದ್ದಾರೆ ಕೇವಲ 46 ವರ್ಷಕ್ಕೆ ಅವರ ಜೀವನ ಅಂತ್ಯಗೊಂಡಿದೆ ದುರಂತ ಅಂದರೆ 46 ವರ್ಷಕ್ಕೆ 49 ಸಿನಿಮಾಗಳಲ್ಲಿ ನಟಿಸಿರುವ ಪುನೀತ್ ರಾಜ್ಕುಮಾರ್ ಅವರ ಅಕಾಲಿಕ ಮರಣ ಇದೀಗ ದೊಡ್ಡ ಶಾಕ್ ತಂದಿದೆ ವಯಸ್ಸಿನಲ್ಲೂ ಸಿನಿಮಾದಲ್ಲೂ ಅವರು 50 ಸಂಖ್ಯೆಯನ್ನ ಮುಟ್ಟಲಿಲ್ಲ ಎಂಬ ಕೊರಗು ಈಗಲೂ ಕಾಡ್ತಿದೆ ನಟ ಸಾರ್ವಭೌಮ ರಾಜ್ಕುಮಾರ್ ಪಾರ್ವತಮ್ಮ ದಂಪತಿಯ ಕಿರಿಯ ಪುತ್ರ ಪುನೀತ್ ರಾಜ್ಕುಮಾರ್ ಬಾಲನಟನಾಗಿಯೇ ಪರಿಚಿತರು ಪ್ರೇಮದ ಕಾಣಿಕೆ ಬೆಟ್ಟದ ಹೂವು ಚಲಿಸುವ ಮೋಡಗಳು ಭಕ್ತ ಪ್ರಹ್ಲಾದ ಸೇರಿ ಸುಮಾರು 10 ಸಿನಿಮಾಗಳಲ್ಲಿ ಬಾಲನಟನಾಗಿ ನಟಿಸಿದ್ದಾರೆ ಅದರಲ್ಲೂ ಪ್ರೇಮದ ಕಾಣಿಕೆ ಸಿನಿಮಾದಲ್ಲಿ ಅವರಿನ್ನು 6 ತಿಂಗಳ ಮಗು ಅದರಲ್ಲಿ ಚಲಿಸುವ ಮೋಡಗಳು ಸಿನಿಮಾದ ಅತ್ಯುತ್ತಮ ಅಭಿನಯಕ್ಕಾಗಿ ಅವರು ರಾಷ್ಟ್ರ ಪ್ರಶಸ್ತಿಯ ಪುರಸ್ಕೃತರಾಗಿದ್ದಾರೆ ಇದೇ ಕಾರಣಕ್ಕಾಗಿ ಅವರಿಗೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯೂ ಲಭಿಸಿದೆ 2 ಬಾರಿ ಫಿಲ್ಮ್ ಫೇರ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಈ ಬಾಲನಟನಾಗಿ ತೆರೆಯ ಮೇಲೆ ಅವರು ಗಟ್ಟಿಯಾಗಿ ಮಾತನಾಡುತ್ತಿದ್ದ ರೀತಿ ನಿರ್ಭೀಡೆ ಅಭಿನಯ ಹಾಡುಗಳನ್ನು ಅಪಾರ್ಜನರು ಮೆಚ್ಚಿಕೊಂಡಿದ್ರು ಮೊದಲು ನಾಯಕನಾಗಿದ್ದು ಅಪ್ಪು ಸಿನಿಮಾದಲ್ಲಿ ಬಾಲನಟನಾಗಿ ಅಭಿನಯಿಸಿ ಇದಾಗಲೇ ಸೈ ಎನಿಸಿಕೊಂಡಿದ್ದ ಪುನೀತ್ ರಾಜ್ಕುಮಾರ್ ಮೊಟ್ಟ ಮೊದಲು ನಾಯಕನಾಗಿ ಅಭಿನಯಿಸಿದ್ದು ಅಪ್ಪು ಸಿನಿಮಾದಲ್ಲಿ ನಟಿ ರಕ್ಷಿತಾ ಇದರಲ್ಲಿ ನಾಯಕಿಯಾಗಿದ್ರು ಅಂದಿನಿಂದ ಪುನೀತ್ ಸಿನಿ ಪ್ರಿಯರಿಗೆ ನಿರಾಸೆಗೊಳಿಸಲಿಲ್ಲ ಅಭಿ ವೀರ ಕನ್ನಡಿಗ ಆಕಾಶ್ ಅರಸು ಮಿಲನ ಅಜಯ್ ವಂಶಿ ಪೃಥ್ವಿ ರಾಮ್ ಪರಮಾತ್ಮ ಅನ್ನಾಬಾಂಡ್ ಯಾರೇ ಕೂಗಾಡಲಿ ಮೌರ್ಯ ನಟ ಸಾರ್ವಭೌಮ ರಾಜ್ಕುಮಾರ ಹುಡುಗರು ಹೀಗೆ ಸುಮಾರು 28 ಸಿನಿಮಾಗಳಲ್ಲಿ ನಾಯಕ ನಟನಾಗಿ ಅಭಿನಯಿಸಿದ್ದಾರೆ ಆದರೆ ಅವರು ಇಲ್ಲಿಯವರೆಗೂ ನಟಿಸಿದ ಒಟ್ಟು ಸಿನಿಮಾಗಳ ಸಂಖ್ಯೆ 49 ಕಳೆದ ವರ್ಷ ಸಿನಿ ಜರ್ನಿಯ 45ನೇ ವರ್ಷದ ಸಂಭ್ರಮವನ್ನು ಪುನೀತ್ ರಾಜ್ಕುಮಾರ್ ಆಚರಿಸಿಕೊಂಡಿದ್ರು ಇನ್ನು 2-3 ಸಿನಿಮಾಗಳು ಅವರ ಕೈಯಲ್ಲಿವೆ ಅದ ಹಾಗೆ ಅವರ ಸಿನಿಮಾಗಳು ಯುವಕರಿಗೆ ತುಂಬ ಅಚ್ಚುಮೆಚ್ಚು ಎನಿಸುವಂಥವು ಯುವಕರಿಗೆ ಸ್ಫೂರ್ತಿ ನೀಡುವ ಸಭ್ಯ ಪಾತ್ರಗಳನ್ನೇ ಹೆಚ್ಚಾಗಿ ಮಾಡಿದ್ದಾರೆ ಇನ್ನೇನು ಅರ್ಧಶತಕ ಬಾರಿಸುವ ಸಂಭ್ರಮಕ್ಕೆ ಇನ್ನೊಂದೇ ಸಿನಿಮಾ ಬಾಕಿ ಇರುವಾಗ ನಟನೆಯನ್ನ ಬಿಡಿ ಉಸಿರನ್ನ ನಿಲ್ಲಿಸಿ ಹೊರಟು ಹೋಗಿದ್ದಾರೆ ಕೇವಲ 46 ವರ್ಷದ ಪುನೀತ್ ರಾಜ್ಕುಮಾರ್ ಹುಟ್ಟಿದ್ದು 1975 ಮಾರ್ಚ್ 17ರಂದು ಈಗ ಅವರಿಗೆ 46 ವರ್ಷ ಇದೇನು ಸಾಯುವ ವಯಸ್ಸ ಅದರಲ್ಲೂ ಕೂಡ ಪುನೀತ್ ರಾಜ್ಕುಮಾರ್ ತಮ್ಮ ಆಹಾರ ಫಿಟ್ನೆಸ್ ವರ್ಕೌಟ್ ಬಗ್ಗೆ ತುಂಬಾ ಎಚ್ಚರಿಕೆ ವಹಿಸುತ್ತಿದ್ರು ಆದರೆ ಹೃದಯಾಘಾತ ಉಂಟಾಗಿದ್ದು ಪ್ರತಿಯೊಬ್ಬರನ್ನ ಶಾಕ್ಗೆ ದೂಡಿದೆ ಅವರ ಕುಟುಂಬದವರು ಅಭಿಮಾನಿಗಳು ಕಣ್ಣೀರಿಡುತ್ತಿದ್ದಾರೆ ವಯಸ್ಸಿನಲ್ಲಿ 50 ದಾಟದ ಯುವ ನಟ ಪುನೀತ್ ತಮ್ಮ 50ನೇ ಸಿನಿಮಾ ಮಾಡುವುದಕ್ಕೂ ಮೊದಲೇ ಇಹಲೋಕ ತ್ಯಜಿಸಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರನಾದ ಕಾರಣ ಪುನೀತ್ ರಾಜ್ಕುಮಾರ್ ಅವರಿಗೆ ತುಂಬಾ ಚಿಕ್ಕ ವಯಸ್ಸಿನಲ್ಲಿಯೇ ಸಿನಿಮಾ ರಂಗದ ಒಡನಾಟ ಬೆಳೀತು ಬಾಲಕನಾಗಿದ್ದಾಗಲೇ ಅವರು ಕ್ಯಾಮರಾ ಎದುರಿಸಿದ್ದರು ಬಾಲನಟನಾಗಿ ಅನೇಕ ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ರು ಈಗಲೇ ಅವರು ಅಪಾರ ಸಂಖ್ಯೆಯ ಅಭಿಮಾನಿಗಳನ್ನ ಸಂಪಾದಿಸಿದ್ರು 14ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅವರು ಬಾಲನಟನಾಗಿ ಅಭಿನಯಿಸಿದ್ರು
ಸನಾದಿ ಅಪ್ಪಣ್ಣ, ತಾಯಿಗೆ ತಕ್ಕ ಮಗ, ವಸಂತ ಗೀತಾ, ಭಾಗ್ಯವಂತರು ಮುಂತಾದ ಸಿನಿಮಾಗಳಲ್ಲಿ ಪುನೀತ್ ನಟನೆಗೆ ಜನ ಮೆಚ್ಚುಗೆ ಸೂಚಿಸಿದ್ರು. ಹಾಗೆ ಅವರನ್ನು ಮಾಸ್ಟರ್ ಲೋಹಿತ್ ಎಂಬ ಹೆಸರಿನಿಂದ ಕರೆಯಲಾಗುತ್ತಿತ್ತು. ನಟನೆ ಎಂಬುದು ಪುನೀತ್ ರಾಜ್ಕುಮಾರ್ ಅವರ ರಕ್ತದಲ್ಲೇ ಇತ್ತು. ಚಿಕ್ಕ ವಯಸ್ಸಿನಲ್ಲಿ ಅವರು ಯಾವ ಪಾತ್ರಗಳನ್ನು ಕೊಟ್ಟರೂ ಲೀಲಾಜಾಲವಾಗಿ ನಿಭಾಯಿಸುವ ಕಲೆಯನ್ನ ಮೈಗೂಡಿಸಿಕೊಂಡಿದ್ರು. ಭಕ್ತ ಪ್ರಹ್ಲಾದ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ನಟನೆಯನ್ನ ಸಿನಿಪ್ರಿಯರು ಎಂದಿಗೂ ಮರೆಯುವಂತಿಲ್ಲ. ಬೆಟ್ಟದ ಹೂ ಸಿನಿಮಾದಲ್ಲಿ ಅವರ ನಟನೆಗೆ ಅಪಾರ ಮೆಚ್ಚುಗೆ ವ್ಯಕ್ತವಾಗಿತ್ತು. ಅಲ್ಲದೆ ಆ ಚಿತ್ರದಲ್ಲಿನ ನಟನೆಗಾಗಿ ಅವರಿಗೆ ಅತ್ಯುತ್ತಮ ಬಾಲನಟ ರಾಷ್ಟ್ರ ಪ್ರಶಸ್ತಿ ಕೂಡ ಸಿಕ್ಕಿತ್ತು. 1989 ತೆರೆ ಕಂಡ ಪರಶುರಾಮ್ ಸಿನಿಮಾದ ಬಳಿಕ ಪುನೀತ್ ರಾಜ್ಕುಮಾರ್ ಅವರು ನಟನೆಯಿಂದ ಒಂದಷ್ಟು ದಿನ ಬ್ರೇಕ್ ತೆಗೆದುಕೊಂಡಿದ್ರು. 2002 ಅಪ್ಪು ಸಿನಿಮಾ ಮೂಲಕ ಪುನೀತ್ ಹೀರೋ ಆಗಿ ಸ್ಯಾಂಡಲ್ವುಡ್ನಲ್ಲಿ ಹೊಸ ಅಧ್ಯಾಯ ಶುರು ಮಾಡಿದ್ರು. ಮೊದಲ ದಿನವೇ ಸೂಪರ್ ಹಿಟ್ ಆಯಿತು. ಈ ಸಿನಿಮಾಗೆ ತೆಲುಗಿನ ಖ್ಯಾತ ನಿರ್ದೇಶಕ ಪೂರಿ ಜಗನ್ನಾಥ್ ಆಕ್ಷನ್ ಕಟ್ ಹೇಳಿದ್ರು. ನಂತರ ತೆರೆ ಕಂಡ ಅಭಿ, ಆಕಾಶ್, ಅರಸು ಸಿನಿಮಾಗಳೆಲ್ಲವೂ ಭಾರಿ ಯಶಸ್ಸು ತಂದುಕೊಟ್ಟವು. ಹೃದಯಾಘಾತದಿಂದ ನಟ ಪುನೀತ್ ರಾಜ್ಕುಮಾರ್ ಅವರು 29 ಅಕ್ಟೋಬರ್ ನಿಧನರಾಗಿದ್ದಾರೆ. ಈ ಕಹಿ ಘಟನೆಯನ್ನ ಯಾರೂ ಊಹಿಸಲು ಸಾಧ್ಯವಿಲ್ಲ. ಚಿತ್ರರಂಗದಲ್ಲಿ ಇನ್ನೂ ಮಿಂಚಿ ಮೆರೆಯಬೇಕಾಗಿದ್ದ ಪುನೀತ್ ಅವರ ಸಾವಿನ ಹಾದಿ ಹಿಡಿದಿರೋದು ಎಲ್ಲರಿಗೂ ತೀವ್ರ ನೋವು ಉಂಟು ಮಾಡಿದೆ. ಈ ಘಟನೆಯಿಂದ ಅಭಿಮಾನಿಗಳ ಹೃದಯ ಛಿದ್ರವಾಗಿದೆ. ಕೆಲವೇ ದಿನಗಳ ಹಿಂದೆ ಪುನೀತ್ ರಾಜ್ಕುಮಾರ್ ಅವರು ತಮ್ಮದೊಂದು ದೊಡ್ಡ ಕನಸಿನ ಬಗ್ಗೆ ಹೇಳಿಕೊಂಡಿದ್ರು. ಸಹೋದರ ಶಿವರಾಜ್ ಕುಮಾರ್ ನಟನೆಯ ಚಿತ್ರಕ್ಕೆ ನಿರ್ದೇಶನ ಮಾಡಬೇಕು ಅಂತ ಅವರು ಕನಸು ಕಂಡಿದ್ರು. ಅದು ಸಲಗ ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್. ಈ ವೇದಿಕೆಯ ಮೇಲೆ ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಮನದಾಸಿಯನ್ನ ವ್ಯಕ್ತಪಡಿಸಿದ್ರು. ಒಂದು ಕಾಲದಲ್ಲಿ ಡೈರೆಕ್ಷನ್ ಮಾಡಬೇಕೆಂಬ ಹುಚ್ಚು ನನಗೂ ಇತ್ತು. ಶಿವಣ್ಣನ ಸಿನಿಮಾನನ್ನೇ ನಿರ್ದೇಶನ ಮಾಡಬೇಕು, ಯಾಕಂದ್ರೆ ಶಿವಣ್ಣ ಯಾವಾಗಲೂ ನಿರ್ದೇಶಕರ ನಟ ಅಂತ ಪುನೀತ್ ಹೇಳಿದ್ರು. ಒಂದು ಒಳ್ಳೆಯ ಕಾನ್ಸೆಪ್ಟ್ ತೆಗೆದುಕೊಂಡು ಬಂದು ಅಭಿಮಾನಿಗಳ ಸೀಟ್ ತುದಿಯಲ್ಲಿ ಕುಳಿತು ನೋಡುವಂತಹ ಥ್ರಿಲ್ಲರ್ ಸಿನಿಮಾ ಖಂಡಿತ ಮಾಡ್ತೇನೆ. ಸಂತೋಷ್ ಆನಂದರಾಮ್ ನನಗೆ ಡೈಲಾಗ್ ಬರೆದು ಕೊಡ್ತಾರೆ. ಚೇತನ್ ಕುಮಾರ್ ನನಗೆ ಸಪೋರ್ಟ್ ಮಾಡ್ತಾರೆ. ಇವರೆಲ್ಲ ಇರುವಾಗ ನಾನು ಸ್ಟೈಲ್ ಆಗಿ ಬಂದು ಆಕ್ಷನ್ ಕಟ್ ಹೇಳ್ತೇನೆ ಅಂತ ಪವರ್ ಸ್ಟಾರ್ ಹೇಳಿದ್ರು. ಪುನೀತ್ ಅವರ ಆಸೆಗೆ ಉಪೇಂದ್ರ ಪ್ರತಿಕ್ರಿಯೆ ನೀಡಿದ್ರು. ನೀವು ನಿರ್ದೇಶನ ಮಾಡಿದರೆ ನಾನು ಸಹಾಯಕ ನಿರ್ದೇಶಕ ಆಗುತ್ತೇನೆ ಅಂತ ಅದೇ ವೇದಿಕೆಯಲ್ಲಿ ಉಪ್ಪಿ ಘೋಷಣೆ ಮಾಡಿದ್ರು. ಆದರೆ ಪುನೀತ್ ರಾಜ್ಕುಮಾರ್ ಅವರ ಕಂಡ ಕನಸು ಈಡೇರಲೇ ಇಲ್ಲ. ಈ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದ ಶಿವರಾಜ್ ಕುಮಾರ್ ಅವರ ಸಹೋದರನ ಬಗ್ಗೆ ಮನಸಾರಿ ಮಾತನಾಡಿದ್ರು. ಅಪ್ಪು ನಮ್ಮೆಲ್ಲರ ಹೆಮ್ಮೆ ಅಂತ ಹಾಡಿ ಹೊಗಳಿದ್ರು. ಅದೆಲ್ಲವೂ ಈಗ ನೆನಪು ಮಾತ್ರ. ಪ್ರಸ್ತುತ ಹಲವು ಸಿನಿಮಾ ಕೆಲಸಗಳಲ್ಲಿ ಅಪ್ಪು ತೊಡಗಿಕೊಂಡಿದ್ರು. ಪವನ್ ಕುಮಾರ್ ನಿರ್ದೇಶನದ ದ್ವಿತ್ವ, ಚೇತನ್ ಕುಮಾರ್ ನಿರ್ದೇಶನದ ಜೇಮ್ಸ್ ಮುಂತಾದ ಸಿನಿಮಾಗಳು ಅವರ ಕೈಯಲ್ಲಿದ್ವು. ಆದರೆ ಎಲ್ಲವನ್ನ ಬಿಟ್ಟು ಪುನೀತ್ ಇಹಲೋಕ ತ್ಯಜಿಸಿದ್ದಾರೆ. ಚಿಕ್ಕ ವಯಸ್ಸಿನಿಂದಲೂ ಸಿನಿಮಾ ರಂಗದಲ್ಲಿ ಸಕ್ರಿಯರಾಗಿರುವ ಪುನೀತ್ ಅವರಿಗೆ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ಫ್ಯಾಮಿಲಿ ಆಡಿಯನ್ಸ್ ಅವರನ್ನ ಹೆಚ್ಚು ಇಷ್ಟಪಡ್ತಾರೆ. ಮಕ್ಕಳಿಗೂ ಅಪ್ಪು ಅಂದ್ರೆ ಅಚ್ಚುಮೆಚ್ಚು. ಅವರು ಬೇಗ ಗುಣಮುಖ ಆಗಲಿ ಅಂತ ಎಷ್ಟೋ ಕಡೆ ಪ್ರಾರ್ಥನೆ ಸಲ್ಲಿಸಿದರೂ ಕೂಡ ಆ ಪ್ರಾರ್ಥನೆ ದೇವರಿಗೆ ತಲುಪೇ ಇಲ್ಲ. ಹೀಗಾಗಿ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ಕೋರುತ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಸೈನ್ ಟಿವಿ. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ.